ದೇಹದಲ್ಲಿ ಸಿಹಿ ಅಂಶ ಕಡಿಮೆ ಆದಾಗ ನಾಲ್ಗೆ ಕೇಳುತ್ತೆ ಏನಾದರೂ ಸ್ವೀಟ್ ಇದ್ದರೆ ತಿನ್ನಕ್ಕೆ ಕೊಡ್ತೀಯಾ ಅಂತ. ಅಂಥ ಟೈಮಲ್ಲಿ ಇದೊಂದು ಸ್ವೀಟ್ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಇದೊಂದು ಸಾಂಪ್ರದಾಯಿಕ ಸಿಹಿ ತಿನಿಸನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಹಳೆ ಕಾಲದ ರೆಸಿಪಿ. ಇದಕ್ಕೆ ನೋಡಿ ಹುರುಗಡಲೆನ ತೊಗೊಂಡಿದ್ದೀನಿ ನಾನೇ, ಒಂದು ಕಪ್ ಆಗೋಷ್ಟು ಹುರುಗಡಲೆಯಿಂದ ಹೇಗೆ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಕಪ್ ಹುರುಗಡಲೆನ ನೋಡಿ ನುಣ್ಣಗೆ ನೋಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಇದನ್ನು ಮರಿಬೇಡಿ. ಜರಡಿ ಹಿಡಿದೇ ಈ ಸ್ವೀಟನ್ನು ಮಾಡುವಂಥದ್ದು. ನೋಡಿ ಅದೇ ಕಪ್ಪಿನ ಅಳತೆಯಿಂದ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಕೂಡ ತೊಗೊಂಡಿದ್ದೀನಿ. ನೀವು ಸಕ್ಕರೆ ಜಾಸ್ತಿ ತಿನ್ನೋರಾಗಿದ್ರೆ ಒಂದೂವರೆ ಕಪ್ಪು ಅಥವಾ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ಬಳಸ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಸಿಹಿ ಇರಲಿ ಅಂತ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ, ಕಡಾಯಿನ ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಮುಕ್ಕಾಲು ಕಪ್ ಅಂದರೆ ಒಂದು ಕಪ್ ಆದಮೇಲೆ ಅರ್ಧ ಕಪ್ಗಿಂತ ಜಾಸ್ತಿ ನೀರನ್ನು ಹಾಕೋಬೇಕು. ಒಂದು ಕಪ್ಪು ಮತ್ತು ಅರ್ಧ ಕಪ್ಗಿಂತ ಜಾಸ್ತಿ ಹಾಕ್ಕೊಂಡು ಇದನ್ನು ಪಾಕ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ ಪಾಕ. ಚೆನ್ನಾಗಿ ಕುದಿತಾ ಕುದಿತಾ ಈ ಥರ ಬಬಲ್ಸ್ ಬರುತ್ತೆ ಪಾಕ. ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬಿಡಿ. ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಗಟ್ಟಿ ಆಗ್ತಾ ಬರುತ್ತಲ್ಲ ಕೈಯಿಂದ, ಈ ಥರ ನೋಡಿ ಸ್ಟ್ರಿಂಗ್ ಇರಬೇಕು. ಹಾಗೆಯೇ ಒಂದು ಒಂದು ಚಿಕ್ಕ ಬೌಲಲ್ಲಿ ನೀರು ಹಾಕ್ಕೊಂಡು ಆ ನೀರಿಗೆ ಒಂದು ಡ್ರಾಪ್ ಆಗೋಷ್ಟು ಪಾಕ ಹಾಕ್ಕೊಂಡ್ರೆ ಅದು ಉಂಡೆ ಆಗಬೇಕು, ಅಷ್ಟಾದರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆಯಲ್ಲ, ವೈಟ್ ಕಲರ್ ಬಬಲ್ಸು. ಈ ಟೈಮಲ್ಲಿ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಸೇರಿಸೋಕ್ಕೆ ಏನು ಕಾರಣ ಅಂದರೆ ತುಂಬ ಚೆನ್ನಾಗಿ ಪೂರ್ತಿ ವೈಟ್ ಕಲರಾಗಿ ನಮ್ಮ ಬರ್ಫಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು ಹಾಕಿ ಕಲಸ್ಕೊಂಡ ತಕ್ಷಣವೇ ನಾವು ಪೌಡ್ರ್ ಮಾಡಿಟ್ಕೊಂಡಂಥ ಹುರುಗಡಲೆ ಪೌಡ್ರ್ ಏನಿದೆ ಅದನ್ನು ಕೂಡ ತಕ್ಷಣವೇ ಹಾಕಿ ಮಿಕ್ಸ್ ಮಾಡ್ತಿರ್ಬೇಕು. ಒಂದು ಕೈಯಿಂದ ಹಾಕ್ತಾ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ತಿರ್ಬೇಕು. ನೀವು ಬೇಕಿದ್ರೆ ಇಬ್ಬರು ಸಹಾಯ ತೊಗೊಳ್ಳಿ, ಯಾರಾದರೂ ಒಬ್ಬರು ಸಹಾಯ ತೊಗೊಳ್ಳಿ, ಇಬ್ಬರು ಸೇರಿ ಕೂಡ ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಗಂಟುಗಳಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಷ್ಟು ತೆಳುವಾಗಿ ಆಗಬೇಕು ನೀವು ಎಲ್ಲ ಹಿಟ್ಟನ್ನು ಆದಮೇಲೆ, ಅಂದರೆ ಹುರುಗಡಲೆ ಪುಡಿ ಹಾಕಾದಮೇಲೆ ಈ ಥರ ತೆಳ್ಳಗಿರಬೇಕು, ಅದು ಗಟ್ಟಿ ತಾನಾಗೆ ಆಗುತ್ತೆ. ನಾನು ತಗೊಂಡಿರುವಂಥ ಹಿಟ್ಟು ಮತ್ತು ಸಕ್ಕರೆ ಅಳತೆಗೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಎಲ್ಲ ಹಿಟ್ಟುಗಳನ್ನ ಹಾಕ್ಕೊಂಡು ಕಲಸ್ಕೊಂಡ್ಬಿಟ್ಟಿದ್ದೀನಿ. ನಾನಿಲ್ಲಿ ಜಸ್ಟ್ ಮಿಕ್ಸ್ ಮಾಡೋ ಟೈಮ್ನಲ್ಲಿ ಬೇಕಿದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೋದು, ಯಾಕಂದರೆ ಬೇಗ ಗಟ್ಟಿಯಾಗುವಂಥ ಚಾನ್ಸ್ ಇರುತ್ತೆ. ಕೆಲವರಿಗೆ ಬೇಗ ಬೇಗ ಮಿಕ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ನಿಧಾನವಾಗಿ ಮಾಡ್ತಿರ್ತಾರಲ್ಲ, ಆ ಟೈಮ್ನಲ್ಲಿ ಗಟ್ಟಿಯಾಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಗ್ಯಾಸ್ ಫ್ಲೇಮ್ನ ಒಂದು 3 ಸೆಕೆಂಡ್ ಆಫ್ ಮಾಡಿ ಕಲಸ್ಕೊಂಡಾದಮೇಲೆ ಮತ್ತೆ ನೀವು ಹಚ್ಕೊಳ್ಬೋದು, ಅಥವಾ ಹಚ್ಚೋ ಅಗತ್ಯನೇ ಇಲ್ಲ. ಜಸ್ಟ್ ಮಿಕ್ಸ್ ಮಾಡಿಕೊಂಡು ನೀವು ಟ್ರೇಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ನೋಡಿ ಎಲ್ಲ ಬ್ಯಾಚ್ಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೋಡಿ ಈ ಹದಕ್ಕೆ ಆಗಬೇಕು, ಪೂರ್ತಿ ತೆಳುವಾಗೇ ಇರಬೇಕದು, ಪೂರ್ತಿ ಗಟ್ಟಿಯಾಗಬಾರ್ದು ಕಲಸಿದ ತಕ್ಷಣ. ಯಾಕೆ ಈಗ ಆಗ್ತಿದೆ ಅಂದರೆ ತೆಳುವಾಗಿ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಟ್ರೇಗೆ, ಚಿಕ್ಕ ಟ್ರೇಗೆ ತುಪ್ಪ ಹಚ್ಕೊಂಡು ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಡೈರೆಕ್ಟಾಗಿ ಇದು ಕೂಡ ಪ್ರೊಸೀಜರ್ ಏನಿದೆ ನೋಡಿ, ಒಂದರಿಂದ 8 ನಿಮಿಷದ ಒಳಗಡೆ ಆಗ್ಬಿಡಬೇಕು ಹಾಕೋದು, ಹಾಗೆ ಮಿಕ್ಸ್ ಮಾಡೋದು ಬೇಗ ಬೇಗ ಆಗಬೇಕು, ಯಾಕಂದರೆ ಪಾಕ ಬಂದುಬಿಟ್ಟಿರುತ್ತೆ, ಬೇಗನೆ ಗಟ್ಟಿಯಾಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಗಟ್ಟಿ ಆದಮೇಲೆ ಪಾತ್ರೆ ಬಿಡಲ್ಲ, ಹಾಗಾಗಿ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ತಕ್ಷಣವೇ ಕಟ್ ಮಾಡಿಟ್ಕೊಂಡಿರ್ತಾ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲೂ, ಬೇಕಿದ್ರೆ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋಕ್ಕೆ ಅಂತ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗಾಗಿ ಹಾಕೋಬೋದು. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಹಾಕದೇ ಇದ್ದರೂ ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಹಾಗೆಯೇ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಹಸಿ ಕಾಯಿ ಅಲ್ಲ, ಇದು ಒಣ ಕೊಬ್ಬರಿ ತುರಿ, ಅದನ್ನು ಕೂಡ ಹಾಕ್ಕೊಂಡು ಈ ಥರ ಸ್ಪೂನಿಂದ ಗ್ರೀಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದನ್ನು ನೋಡಿ ಇವಾಗ ಒಂದು 4 ರಿಂದ 5 ಗಂಟೆ ಬಿಟ್ಬಿಡ್ತೀನಿ, ಚೆನ್ನಾಗಿ ಆರ್ಕೊಳ್ಳಿ. ನೋಡಿ ಆರಿ ಯಾವ ಥರ ಶೈನ್ ಹೊಡಿತಾ ಇದೆ, ಮೇಲ್ಗಡೆ ಎಲ್ಲ ಹೊಳಿತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಸಿ ಇರೋವಾಗಲೇ ಸ್ವಲ್ಪ ಕಟ್ ಮಾರ್ಕ್ ಕೊಡಬೇಕಾಗಿತ್ತು, ನಾನು ಅವಾಗ ಕಟ್ ಮಾರ್ಕ್ ಕೊಡಲಿಲ್ಲ, ಹಾಗೆಯೇ ಆರಕ್ಕೆ ಇಟ್ಬಿಟ್ಟೆ. ನೀವೇನು ಮಾಡಿ ಅಂದರೆ ಹಾಕಿದ ತಕ್ಷಣ ಒಂದು ಜಸ್ಟ್ ನೈಫಿಂದ ಕಟ್ ಮಾರ್ಕ್ಗಳನ್ನು ಕೊಟ್ಕೊಂಡು ಇಟ್ಕೊಳ್ಳಿ, ಅವಾಗ ಈಸಿಯಾಗಿ ನೀವು ತೆಗಿಬೋದು. ನೋಡಿ ನಾನಿಲ್ಲಿ ಪೂರ್ತಿ ತಣ್ಣಗಾದಮೇಲೆ, ಪೂರ್ತಿ ಎಲ್ಲ ಆರಾದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಷ್ಟ ಆಯಿತು ಕಟ್ ಮಾಡೋಕ್ಕೆ, ಹಾಗಾಗಿ ನೀವು ಆವಾಗಲೇ ಕಟ್ ಮಾಡ್ಕೊಳ್ಳಿ. ಕಟ್ ಮಾರ್ಕ್ಗಳನ್ನ ಕೊಟ್ಕೊಳ್ಳಿ, ಒಂದು 2-3 ನಿಮಿಷ ಬಿಟ್ಟು ಹಾಕಿದ ತಕ್ಷಣ ಟ್ರೇಗೆ, ಒಂದು 2 ನಿಮಿಷ ಬಿಟ್ಟು ಕಟ್ ಮಾರ್ಕ್ಗಳನ್ನು ಕೊಟ್ಕೊಳ್ಳಿ, ಅವಾಗ ತುಂಬ ಈಸಿ ಆಗುತ್ತೆ, ತೊಂದರೆ ಆಗಲ್ಲ. ಸೊ ನಾನು ಇವಾಗ ಆದರೂ ಕೂಡ ಕಟ್ ಮಾಡಿಕೊಂಡೆ, ಹೇಗೋ ಚೆನ್ನಾಗಿ ಕಟ್ಟಾಯಿತು, ಏನು ತೊಂದರೆ ಆಗಲಿಲ್ಲ. ಇವಾಗ ನೋಡಿ ಅದು ನಿಮಗೆ ಬಿಡಲಿಲ್ಲ ಅಂದರೆ, ಅಂದರೆ ತಳ ಬಿಡಲಿಲ್ಲ ಅಂದರೆ ಏನು ಮಾಡಿ, ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಒಂದು 2-3 ಸೆಕೆಂಡ್ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟು ಬಿಸಿ ಕೊಡಿ, ಬಿಸಿ ಶಾಖ ಕೊಡಿ, ತಾನೇ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ
ಕಟ್ಟಾಗ್ತಾ ಇದೆ ಅಂತ ಬೆಣ್ಣೆ ಉಂಡೆ ಥರ ಬಾಯಲ್ಲಿಟ್ಟರೆ ಕರಗತ್ತೆ ಅಂಥ ಸ್ವೀಟ್ ಬರ್ಫಿ ಇದು. ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಆದರೆ ಟ್ರೈ ಮಾಡಿ ಇದರ ಟೇಸ್ಟ್ ಹೇಗಿತ್ತು ಅಂತ ನೋಡಿ ನನಗೆ ಕಾಮೆಂಟ್ ಮುಖಾಂತರ ಬರ್ತಿರ್ಸೋದನ್ನು ಮಾತ್ರ ಮರಿಬೇಡಿ. ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ. ಇದನ್ನ ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಆಲ್ ಟೈಮ್ ಫೇವ್ರೇಟ್. ನೀವು ಇನ್ನೊಂದು ಗಮನಿಸಿರ್ಬೋದು, ಒಂದೇ ಒಂದು ಹನಿ ತುಪ್ಪ ಕೂಡ ನಾನಿಲ್ಲಿ ಬಳಸಲಿಲ್ಲ. ತುಪ್ಪ ಇಲ್ಲದೆ ಮಾಡುವಂಥ ಒಂದೇ ಒಂದು ಬರ್ಫಿ ಇದು, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ಜೊತೆಗೆ ತನು ಸ್ವಯಂ ಅಡುಗೆ ವ್ಲಾಗ್ಸನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.